ಯಾ ಇಟ್ಸ್ ಗುಡ್ ಅಂದರೆ ಒಬ್ಬ ರೈತ ಏನಂತ ಹೇಳಿ ಇಟ್ಸ್ ಅ ಮೀನಿಂಗ್ಫುಲ್ ಥಾಟ್ ದೇ ಹ್ಯಾವ್ ಗಿವನ್ ವೆರಿ ಗುಡ್ ಖಂಡಿತ ಹೌದು ಅದೆಲ್ಲ ನೋ ಡೌಟ್ ಮ್ಯೂಸಿಕ್ ಇಸ್ ಗುಡ್ ಇಟ್ಸ್ ವೆರಿ ಗುಡ್ ಚೆನ್ನಾಗೈತೆ ಚೆನ್ನಾಗೈತೆ ರೈತರ ಪರವಾಗೈತೆ ನನಗಾಗಿದ್ದೇನಪ್ಪ ಅಂದರೆ ಒಂದು ಹಳ್ಳಿನಲ್ಲೇ ನಾನು ಹುಟ್ಟಿ ಬೆಳೆದು ಅನುಭವ ನನಗೆ ಬಂತು ಸಿನಿಮಾದಿಂದ ರೈತನ ಬದುಕಲ್ಲಿ ಸಂಭ್ರಮ ಎಷ್ಟರ ಮಟ್ಟಿಗಿದೆ ಅಂದರೆ ನಾನು ನಿಜವಾಗ್ಲೂ ಅದನ್ನು ಅನುಭವಿಸ್ಬಿಟ್ಟೆ ಇವಾಗ ನಿಜವಾಗ್ಲೂ ರೈತ ಗ್ರೇಟ್ ರೈತನ ಜೀವನನೂ ಗ್ರೇಟು ಅವನ ಜೀವನನ ಎಲ್ಲರೂ ಅನುಭವಿಸ್ಬೇಕು ನಿಜವಾಗ್ಲೂ ರೈತ ಗ್ರೇಟ್ ಸೂಪರ್ ಸಿನಿಮಾ ನಮ್ಮ ಹಸನ್ ರಮೇಶ್ ಅವರಿಗೆ ತುಂಬ ಧನ್ಯವಾದಗಳು ಒಂದು ಹಳ್ಳಿ ವಿಲೇಜ್ ಅನ್ನೋದು ಫೀಲು ಕಂಪ್ಲೀಟು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರೋರ್ಗೆ ಸಿಟಿಗೆ ಬಂದಿರೋರಿಗೆ ಇಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಿರ್ತಾರಲ್ಲ ಕಂಪ್ಲೀಟ್ ಅವ್ರ ಹಳ್ಳಿ ಫೀಲ್ಗೆ ಹೋಗ್ತಾರೆ ಅವ್ರ ಅಪ್ಪ ಅಮ್ಮ ಮುದ್ದೆರಾಗಿ ಎಲ್ಲ ಏನಿದೆ ಆ ಫೀಲ್ಗೆ ಹೋಗ್ತಾರೆ ನಿಮ್ಗೆ ಇಷ್ಟ ಆಯ್ತಲ್ವ 100% ಚೆನ್ನಾಗಿದೆ ಚೆನ್ನಾಗಿದೆ ಹಳ್ಳಿ ಬಿಟ್ಟು ಸಿಟಿಗೆ ಬರೋರಿಗೆ ಒಳ್ಳೆ ಮೆಸೇಜು ಬಂಗಾರದ ಮನುಷ್ಯ ಆದಮೇಲೆ ಈ ಥರ ಸಿನಿಮಾಗಳು ಕಡಿಮೆನೇ ಈಗ ಚೆನ್ನಾಗಿ ಬರ್ತಾಯಿದೆ ಬಟ್ ಸೂಪರ್ ಫಿಲ್ಮ್ ಒಳ್ಳೆ ಮೆಸೇಜು ಎಸ್ಪೆಷಲಿ ಯುವಕರಿಗೆ ಒಳ್ಳೆ ಮೆಸೇಜ್ ರೈತನೇ ಶ್ರೀಮಂತ ನಿಜವಾಗ್ಲೂ ಹಳ್ಳಿಯಲ್ಲಿ ಮಳೆ ಬೆಳೆ ಯಾವುದೂ ಇಲ್ಲದೇ ಪಟ್ಟಣ ಸೇರತಕ್ಕಂಥ ಒಂದು ಸಂಪ್ರದಾಯ ಭಾಳ ಬೆಳೆದ್ಬಿಟ್ಟಿದೆ ಇವಾಗ ಆದರೆ ಇವತ್ತು ಪಟ್ಟಣದಿಂದ ಹಳ್ಳಿಗೆ ಹೋಗಿ ನಾವು ರೈತ ಕೆಲಸವನ್ನು ಮಾಡಿ ಜೀವನ ಮಾಡಬೇಕು ಅನ್ನೋದನ್ನು ನೈಜವಾಗಿ ತೋರಿಸಿದ್ದಾರೆ ಭಾಳ ತುಂಬ ಅದ್ಭುತವಾದ ಚಿತ್ರ ಚೆನ್ನಾಗಿದೆ ಓಕೆ ಸರ್ ರೈತರು ನಿಜವಾಗಿ ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ ಈಗಿನ ಕಾಲಕ್ಕೆ ಏನೇನು ತೊಂದರೆ ಇದೆ ಅನ್ನೋದನ್ನು ನಿಜ ಜನರು ತುಂಬ ಚೆನ್ನಾಗಿ ಹಾಸನ ರಮೇಶ್ವರ ತೋರಿಸಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಥ್ಯಾಂಕ್ಸ್ ಚೆನ್ನಾಗಿದೆ ಸರ್ ನಾವು ಕಲಬುರಗಿ ಡಿಸ್ಟಿಕ್ಕಿಂದ ಬಂದಿದ್ದೇವೆ ಸೂಪರಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿರುವ ಎಲ್ಲ ರೈತರು ನೋಡಬೇಕಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾವನ್ನು ಉಳಿಸೋಣ ಕನ್ನಡ ಸಿನಿಮಾವನ್ನು ಬೆಳೆಸೋಣ ಸರ್ ಫಸ್ಟ್ ಆಫ್ ಆಲ್ ಬಾರಲ್ಲಿ ಹುಡುಗರು ಕೆಲಸ ಮಾಡ್ತಾರಲ್ಲ ಅವರು ಇದನ್ನು ಬಂದು ನೋಡಬೇಕು ಊರು ಬಿಡಲ್ಲ ಅವ್ರು ಅಲ್ಲೇ ಜೀವನ ಮಾಡ್ತಾರೆ ಸೂಪರಾಗಿ ಭಾಳ ಶ್ರೇಷ್ಠವಾದ ಚಿತ್ರವನ್ನು ನೋಡಿದು ಅಂತ ಸಂತೋಷ ಆಗ್ತಾ ಇದೆ ಭಾಳ ದಿನದ ನಂತರ ಅದರಲ್ಲೂ ರೈತರನ್ನು ಕೃಷಿಯನ್ನು ಕುರಿತಂತೆ ಸಿನಿಮಾಗಳು ಭಾಳ ಅಪರೂಪ ಇತ್ತೀಚಿನ ದಿನಗಳಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅಂಥದ್ರೊಳಗೆ ಇವತ್ತು ಈ ಗೆಳೆಯರು ಈ ಸಿನಿಮಾವನ್ನು ಮಾಡಿದ್ದಾರೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ರೈತರು ಉಳಿಬೇಕಾಗಿದೆ ರೈತರು ಉಳಿದು ದೇಶ ಉಳಿಬೇಕಾಗಿದೆ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಅದರಲ್ಲೂ ಈ ನಾಯಕ ಪಾತ್ರ ಮಾಡಿರುವಂಥ ಸಂತೋಷ್ ಕ್ರಾಂತಿ ಭಾಳ ವಿಶೇಷವಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ನಟನೆ ಅನ್ನಿಸ್ಕೊಳ್ಳಲ್ಲ ಸಹಜವಾಗಿ ಅಭಿನಯಿಸಿದ್ದಾರೆ ಭಾಳ ಖುಷಿಯಾಯಿತು ಹಾಗಾಗಿ ಜೊತೆಗೆ ಸೋನು ಸೂದನ್ನ ಕರ್ಕೊಬಂದು ಸಂದೇಶ ಕೊಡಿಸೋದಿದೆಯಲ್ಲ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಿನಿಮಾ ನಿರ್ಮಾಪಕರು ಮತ್ತು ಈ ಚಿತ್ರದ ಎಲ್ಲರೂ ಕೂಡ ಹಾಗಾಗಿ ಆ ಸೋನು ಸೂದು ಆ ಸಂದೇಶವನ್ನು ಕೊಟ್ಟಿದ್ದು ದೇಶಕ್ಕೆ ತಲುಪಬೇಕಾಗಿದೆ ನಮ್ಮ ಜನರಿಗೆ ತಲುಪಬೇಕಾಗಿದೆ ಮತ್ತು ಕೃಷಿ ಉಳಿಬೇಕಾಗಿದೆ ಹಾಗಾಗಿ ಎಲ್ಲ ಜನ ಯಾರ್ಯಾರು ಅನ್ನ ಊಟ ಮಾಡ್ತಾವ್ರೆ ಯಾರ್ಯಾರು ಊಟ ಮಾಡ್ತಾವ್ರೆ ಅವರೆಲ್ಲರೂ ನಗರದವರಾಗಲಿ ಪಟ್ಟಣದವರಾಗಲಿ ಎಲ್ಲರೂ ಕೂಡ ಈ ಶ್ರೀಮಂತ ಸಿನಿಮಾನ ನೋಡಬೇಕಾಗಿದೆ ನೀವು ಅಗತ್ಯವಾಗಿ ನೋಡಬೇಕಾಗಿದೆ ಪ್ರೋತ್ಸಾಹ ಕೊಡಬೇಕಾಗಿದೆ ಅನ್ನುವ ಮಾತನ್ನು ಹೇಳಕ್ಕೆ ಬಯಸ್ತೀನಿ